ಚಾಮರಾಜನಗರ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ವೀಕೆಂಡ್ ಕರ್ಫ್ಯೂ ಎಫೆಕ್ಟ್ ಬಹಳ ಪರಿಣಾಮ ಬೀರಿದ್ದು ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದ ಸದ್ಯದ ಪರಿಸ್ಥಿತಿಯ ಕುರಿತು ನಮ್ಮ ವರದಿಗಾರ ಪ್ರಸಾದ್ ನೀಡಿರುವ ಒಂದು ಮಾಹಿತಿ ಇಲ್ಲಿದೆ ನೋಡಿ ಈ ಒಂದು ಭಾಗದಲ್ಲಿ ಬಹಳಷ್ಟು ಅಂದರೆ ಈ ಪ್ರಾಣಿ ಪ್ರಿಯರಿಗೆ ಆಗಬಹುದು ಮತ್ತೆ ಒಂದು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಜನಗಳಿಗೆ ಮತ್ತು ಬರುವಂತಹ ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಈ ಒಂದು ಮೂರನೇ ಅಲೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಾರ ಅಂತ್ಯದಲ್ಲಿ ಕರ್ಫ್ಯೂಅನ್ನು ಜಾರಿ ಮಾಡಿದೆ ಅಂದರೆ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿ ಆದೇಶ ಹೊರಡಿಸಿದೆ ಈ ಆದೇಶದಿಂದ ಕಂಗೆಟ್ಟಿರುವಂತಹ ಪ್ರವಾಸಿಗರಾಗಿರ್ಬೋದು ಹಾಗೂ ಇಲ್ಲಿನ ಸ್ಥಳೀಯ ಸ್ಥಳೀಯ ರೆಸಾರ್ಟ್ಗಳಾಗಿರ್ಬೋದು ಮತ್ತು ಇಲ್ಲಿನ ಹೋಟೆಲ್ಗಳಾಗಿರ್ಬೋದು ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ತದನಂತರದಲ್ಲಿ ಬರುವಂತಹ ಪ್ರವಾಸಿಗರು ಎಪ್ಪತ್ತೆರಡು ಗಂಟೆಯ ಆರ್ ಟಿ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವೂ ಕೂಡ ಇವರು ತರಬೇಕಾದಂಥ ಅನಿವಾರ್ಯತೆ ಈಗ ನಿರ್ಮಾಣವಾಗಿದೆ ಕಾರಣ ಇಷ್ಟೇ ಮೂರನೇಯಲ್ಲೇ ಕೇರಳದಲ್ಲಿ ಆಲ್ರೆಡಿ ಬರುವ ಒಂದು ಸೂಚನೆಯನ್ನು ನೀಡುತ್ತಿದ್ದು ಗಡಿ ಭಾಗವಾದಂತಹ ನಮ್ಮ ಮೂಡವಳೆ ಚೆಕ್ ಪೋಸ್ಟ್ ಹಾಗೂ ಟೆಕ್ನ ಗಡಿ ಭಾಗದಲ್ಲಿ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬರುವಂತಹ ಪ್ರವಾಸಿಗರಾಗಿರ್ಬೋದು ಹಾಗೂ ಕೇರಳ ಮತ್ತು ತಮಿಳುನಾಡಿನಿಂದ ಬರುವಂತಹ ಪ್ರಯಾಣಿಕರಗಳಾಗಿರ್ಬೋದು ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟನ್ನು ಮತ್ತು ಆರ್ಟಿ ಪಿಶಿಯಲ್ ಟೆಸ್ಟ್ ಏನಿದೆ ಇದನ್ನು ಎಪ್ಪತ್ತೆರಡು ಗಂಟೆ ಒಳಗೆ ಇರುವಂತಹ ಟೆಸ್ಟನ್ನು ಮಾಡಿಸ್ಕೊಂಡು ಬಂದಿದ್ದರೆ ಮಾತ್ರ ನಮ್ಮ ಗಡಿಯನ್ನು ಪ್ರವೇಶ ಮಾಡುವಂಥ ಅನಿವಾರ್ಯತೆ ನಿರ್ಮಾಣವಾಗಿದೆ ಹಾಗೂ ನಮ್ಮ ಈ ಒಂದು ನಾವು ಕಾಣ್ತಾ ಇರುವಂಥ ಗಡಿ ಭಾಗದವಾದಂಥ ಈ ಒಂದು ರಾಷ್ಟ್ರೀಯ ಉದ್ಯಾನ ಹುಲಿ ಸಂಬಂಧಿಸುವ ಪ್ರದೇಶವಾದಂಥ ಬಂಡೀಪುರದ ಈ ಒಂದು ಗೇಟನ್ನು ಬೆಳಗ್ಗೆ ಆರು ಗಂಟೆಗೆ ತೆರೆಯಲಾಗುತ್ತದೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಇದನ್ನು ಕ್ಲೋಸ್ ಮಾಡಲಾಗುತ್ತದೆ ಅಂದ್ರೆ ಆ ಒಂದು ಮುಕ್ತಾಯವಾದಂಥ ಸಂಜೆಯ ಸಮಯದಲ್ಲಿ ರಾತ್ರಿಯ ಯಾವುದೇ ರೀತಿಯಾದಂಥ ವಾಹನಗಳು ಕೂಡ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮಾರ್ಗಸೂಚಿ ಪ್ರಕಾರ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ವಾರಾಂತ್ಯದ ಲಾಕ್ಡೌನ್ ಜಾರಿಯಲ್ಲಿದೆ ಗುಂಡ್ಲುಪೇಟೆ ತಾಲೂಕಿನ ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರಕ್ಕೆ ಈ ಬಾರಿಯೂ ಸಹ ವೀಕೆಂಡ್ ಕರ್ಫ್ಯೂ ಒಡೆತ ಬಿದ್ದಿದೆ ಕಳೆದ ವರ್ಷ ಶುರುವಾದ ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ನಷ್ಟಕ್ಕೆ ಒಳಗಾಗಿದ್ದ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೊಂದರ ಲಾಕ್ಡೌನ್ ಸಂದರ್ಭದಲ್ಲೂ ಪ್ರವಾಸಿಗರ ಆಗಮನಕ್ಕೆ ನಿಷೇಧ ಹೇರಲಾಗಿತ್ತು ಕೊರೋನಾ ಎರಡನೇ ಅಳೆ ಬಳಿಕವೂ ಮೂರನೇ ಅಲೆಯ ಭೀತಿಯಲ್ಲಿ ಗಡಿಭಾಗದ ಜನರಿದ್ದು ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ವಾರದ ಕಡೆ ಎರಡೂ ದಿನ ಬಂಡೀಪುರ ಸಫಾರಿಗೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ರೆಸಾರ್ಟ್ಗಳಿಗೆ ಆಗಮಿಸುವ ಪ್ರವಾಸಿಗರಿಗೆ ಕೋವಿಡ್ ನೆಗೆಟಿವ್ ಎಪ್ಪತ್ತೆರಡು ಗಂಟೆಯಲ್ಲಿ ಇರುವ ವರದಿಯನ್ನು ಕಡ್ಡಾಯಗೊಳಿಸಲಾಗಿದೆ ಬಂಡೀಪುರ ಹುಲಿ ಸಂರಕ್ಷಣೆಯ ಪ್ರದೇಶವು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದ್ದು ಸದ್ಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೀಕೆಂಡ್ ಕರ್ಫ್ಯೂ ಹೇರಿರುವುದರಿಂದ ಪ್ರವಾಸೋದ್ಯಮಕ್ಕೆ ಒಡತಾ ಬಿದ್ದಿದೆ ವಾರದ ಮೊದಲ ನಾಲ್ಕು ದಿನಕ್ಕಿಂತ ಕಡೆಯ ವಾರಗಳಲ್ಲಿ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುತ್ತಿತ್ತು ನಿಷೇಧಾಜ್ಞೆ ಇರುವುದರಿಂದ ಪ್ರವಾಸಿಗರ ಸಂಖ್ಯೆಯೂ ಸಹ ಇಡಿಮುಖವಾಗಿದೆ ಇತ್ತ ಸ್ವತಂತ್ರವಾಗಿ ಸಂಚಾರ ಮಾಡುತ್ತಿರುವ ಪ್ರಾಣಿಗಳ ನೋಡ ನೋಡಲು ಮುದ ನೀಡುತ್ತಿರುವ ದೃಶ್ಯ ಹೌದು ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಸ್ವಚ್ಛಂದವಾಗಿ ಯಾವುದೇ ವಾಹನ ಶಬ್ದ ಇಲ್ಲದೆ ಎಲ್ಲೆಂದರಲ್ಲಿ ಸಂಚರಿಸುವ ಜಿಂಕೆಗಳ ನೋಟ ಮನಮೋಹಕವಾಗಿದೆ ಇತ್ತ ಗಜರಾಜ ತನ್ನ ಮರಿ ಆನೆಯೊಂದಿಗೆ ಆಹಾರ ಸೇವನೆ ಮಾಡುವ ದೃಶ್ಯಗಳು ನೋಡಲು ಸುಂದರವಾಗಿದೆ ಮತ್ತೊಂದೆಡೆ ನವಿಲಿನ ನೋಟ ನೋಡುಗರ ಮನ ಸೆಳೆಯುತ್ತದೆ ರಸ್ತೆಯ ಪಕ್ಕದಲ್ಲಿ ಆಹಾರವನ್ನು ಹುಡುಕುತ್ತಿರುವ ದೃಶ್ಯ ಮನಮೋಹಕವಾಗಿದೆ ಕಾಡಾನೆಗಳ ಇಂಡು ಹಾಗೂ ಹುಲಿ ಮತ್ತು ಚಿರತೆ ಹಾಗೂ ಕಾಡೆಮೆ ಮುಂತಾದ ಪ್ರಾಣಿಗಳನ್ನು ನೋಡುವುದೇ ಒಂದು ಸೌಭಾಗ್ಯವಾಗಿದೆ ಏನೇ ಆಗಲಿ ವಾರಾಂತ್ಯದ ಲಾಕ್ಡೌನ್ ಘೋಷಣೆಯಿಂದ ಪ್ರಾಣಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಸ್ವತಂತ್ರವಾಗಿ ರಸ್ತೆಗಳಲ್ಲಿ ಕಾಣಸಿಗುತ್ತಿರುವ ದೃಶ್ಯ ಮನಮೋಹಕವಾಗಿದೆ ಪ್ರಸಾದ್ ಎಡವುಂಡಿ ಕರ್ನಾಟಕ ಟಿವಿ ಗುಂಡ್ಲುಪೇಟೆ